ನೋಡೋದಿರ್ಲಿ, ನಿನ್ನ ಮಾತು ಕೂಡ ಈ ಅಜ್ಜಮ್ಮನ ಕಿವಿ ಮೇಲೆ ಬೀಳೋದಿಲ್ಲ. ಸಂತೋಷವಾಗಿರು. ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗ್ಲೂ ಇರುತ್ತೆ ಮೊಮ್ಮಗಳೇ. ಸ್ವಲ್ಪ ಹೊತ್ತಾಯ್ತು ಮಧು, ಫೈಲ್ ಮರ್ತೋಗಿದ್ದೆ, ಇವ ಅದನ್ನೇ ನೋಡ್ತಾ ಇದ್ದೀನಿ. ಏನ್ರಿ ಇದು, ಮಣ್ಣಿಲ್ಲೇಂದ್ರ? ರೀ, ಮೊದಲು ತಲೆ ಒರೆಸ್ಕೊಂಡು ಬಟ್ಟೆ ಬದಲಾಯಿಸ್ಕೋಬಾರ್ದ? ಮೊದಲು ಕೆಲಸ ಮಧು. ಏನಿಲ್ಲ, ಈ ಫೈಲ್ ಬಿಡಿ, ಮೊದಲು ಆರೋಗ್ಯ, ಆಮೇಲೆ ಕೆಲಸ. ಸರಿ, ಒರೆಸ್ಕೋತೀನಿ ಬಿಡು. ಸರಿ, ಹಾಗೆ ಬಟ್ಟೆನೂ ಬದಲಾಯಿಸ್ಕೊಳ್ಳಿ, ತಗೊಳ್ಳಿ. ಅಮ್ಮ ಎಲ್ಲಿ? ಅವ್ರ ಕೋಣೆಲಿದ್ದಾರೆ. ಸುಗುಣನ್ ಮೇಲೆ ಮಳೆ ಸುರಿಸ್ತಾ ಇದ್ದಾರೆ. ಮಳೆನಾ? ಹ್ಮ್, ಪ್ರೀತಿ ಮಳೆ. ನಾನೇ ನೋಡ್ಕೊಂಡು ಬಂದೆ. ಸುಗುಣನ್ಗೆ ಅವ್ರ ಸೀರೆ ಒಡವೆನೆಲ್ಲ ಕೊಡ್ತಾ ಇದ್ದಾರೆ. ಇನ್ನೂ ಮಾಡಿಸ್ತೀನಿ, ನಿನ್ಗೆ ಯಾವುದಕ್ಕೂ ಕಡಿಮೆ ಆಗಬಾರ್ದು ಅಂತ ಹೇಳ್ತಿದ್ದೆ. ಅದನ್ನೆಲ್ಲ ನೋಡ್ತಿದ್ರೆ ಎಲ್ಲೋ ಒಂದ್ ಕಡೆ ನಾನೇ ಅತ್ತೆನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವೇನೋ ಅಂತ ಅನಿಸ್ತಾ ಇದ್ದೀರಿ. ಮೊಮ್ಮಗಳು ಅಂದ್ಮೇಲೆ ಪ್ರೀತಿ ಇಲ್ಲದೆ ಇರತ್ತ ಮಧು. ಅದೇನು ಇದ್ದಕ್ಕಿದ್ದಾಗೆ ಹುಟ್ಟಿದ ಪ್ರೀತಿ ಅಲ್ಲ, ಅದು ಮೊದಲಿಂದಾನೂ ಇತ್ತು. ನಮ್ಮ ಕಣ್ಣಿಗೆ ಅದು ಕಾಣಿಸಿರ್ಲಿಲ್ಲ ಅಷ್ಟೇ. ಅದು ಕಾಣಿಸ್ದೇ ಇರೋ ಕಾರಣನೂ ಅಮ್ಮನೇ ಅಲ್ವಾ? ಈ ಸಂಪ್ರದಾಯಗಳ ಮಧ್ಯೆ ಅಮ್ಮ ತನ್ನ ಭಾವನೆಗಳನ್ನ ತಾನೇ ಕೊಂದ್ಕೋತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋತಾ ಇಲ್ಲ ಮಧು. ಇಲ್ದೇದಿದ್ರೆ ಈ ಮನೆ ಸೊಸೆಯರಿಗೆ ಪ್ರೀತಿ ಸಿಕ್ಕಿರೋದು, ಮನೆ ಮಗಳಿಗೆ ಮೊದಲೇ ಸಿಕ್ಕಿರೋದು. ಯಾಕ್ರಿ, ಏನಾಯ್ತು? ಮನೆ ತುಂಬಿಸೋ ಕಾರ್ಯಕ್ರಮಕ್ಕೆ ಎಲ್ಲಾರನ್ನೂ ಸಂತೋಷದಿಂದ ಕರೀತಾ ಇದ್ದೀನಿ ಮಧು, ಆದ್ರೆ ಅದು ನನ್ನ ಪಾಲಿಗೆ ಸಂತೋಷ ಅಲ್ಲ. ನನ್ನ ಮಗಳನ್ನ ಕಳ್ಕೋತಾ ಇದ್ದೀನಿ. ನನ್ನ ಕೈ ಹಿಡ್ದು ಆಡಿದ ಮಗಳು ಗಂಡನ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ ಅಂದ್ರೆ. ಹೆಣ್ಣು ಹೆತ್ತು ಪ್ರತಿಯೊಬ್ಬರಿಗೂ ಈ ದುಃಖ ತಪ್ಪಿದ್ದಲ್ಲ ರೀ. ಅತ್ತೆಮ್ಮ ಬಾಗವ್ರಿ. ಅತ್ತೆಮ್ಮ, ತರಕಾರಿ ಹೆಚ್ಚಿಟ್ಟಾಯ್ತು, ಹೊಸ ದೊಡ್ಡತೆಗೋಸ್ಕರ ಹಲ್ವಾ ಮಾಡಿದ್ದೀನಿ, ಕೊಟ್ಬರ್ತೀನಿ. ಕೊಡ್ಬಾ ಗೌರಿ, ಒಂದ್ ನಿಮಿಷ ತಗೋ, ಈ ಟವಲ್ ಮಣ್ಗಾಕ್ಬಿಡು. ಇದೇನ್ ಮಧುರ, ಇದ್ರ ಗುಂಡಿ ಕಿತ್ತೋಗಿದೆ. ಅಯ್ಯೋ, ಅದಕ್ಕೆ ಅಂತೆ ಮಾವ, ಕುಡಿ, ನಾನು ಹೊಲ್ಕೊಡ್ತೀನಿ. ಅಯ್ಯೋ ಪರವಾಗಿಲ್ಲ ಬಿಡಮ್ಮ, ನಾನು ಬೇರೆ ಹಾಕೊಂತೀನಿ. ಇಲ್ಲ, ಇದು ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. 5-5 ನಿಮಿಷ ಬಂದ್ಬಿಟ್ಟೆ ರೀ. ನೋಡಿದ್ರ, ನಮ್ಮ ಮಗಳು ನಮ್ಮಿಂದ ದೂರ ಆಗ್ಬಿಡ್ತಾಳೆ ಅಂತ ನಾವು ದುಃಖ ಪಡ್ತಾ ಇದ್ದೀವಿ. ಆದರೆ ಆ ದೇವರು ನಮ್ಮ ಸೊಸೆ ರೂಪದಲ್ಲಿ ನಮಗೆ ಇನ್ನೊಬ್ಬ ಮಗಳನ್ನು ಈಗಾಗಲೇ ಕಳಿಸ್ಕೊಟ್ಬಿಟ್ಟಿದ್ದಾನೆ. ನಿಜ ಕಣೆ, ನಾವು ಹೇಗೆ ನಮ್ಮ ಸೊಸೆನ ಮಗಳು ಅಂತ ನೋಡ್ತೀವೋ, ಸುಗುಣನ ಅತ್ತೆ ಮಾವನ ಅವಳನ್ನ ಹಾಗೆ ನೋಡಿದ್ರೆ ಸಾಕು. ಆ ಭಗವಂತನ ಬೇಡ್ಕೊಳ್ಳೋದು ನಾನು ಅಷ್ಟೇ. ಖಂಡಿತ ರೀ, ನಮ್ಮ ಮಗಳು ಸುಖವಾಗಿರ್ತಾಳೆ, ಅವಳು ಸುಖವಾಗಿರ್ತಾಳ್ರಿ.
ಹೀಗೆ ಏನೋ ನೋಡ್ತಿದ್ದೆ ಪತ್ರ ಹಿಡ್ಕೊಂಡು ಕೂತಿದ್ದೀರಾ ಜಮೀನ್ ಪತ್ರನ ಜಮೀನ್ ಪತ್ರನೇ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತ ಏನೂ ಇಲ್ಲ ಭಾಗ್ಯ ನೀ ತಿನ್ಕೊಳ್ಳಿ ತಿಂದೆ ಬಿಸ್ಬಿಸಿಯಾಗಿದೆ ತಿನ್ಕೊಂಡು ಹೋಗಿ ಇರ್ಲಿ ಕಣೆ ನಾನು ಬಂದು ತಿಂತೀನಿ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅರ್ಜೆಂಟ್ ಕೆಲಸನ ಏನು ಅಂತ ಅರ್ಜೆಂಟ್ ಕೆಲಸ ಅಯ್ಯೋ ಅದಲ್ಲ ನಿಮಗೆ ಅರ್ಥ ಆಗಲ್ಲ ಭಾಗ್ಯ ನನಗೆ ಅರ್ಥ ಮಾಡಿಸ್ರಿ ನಿಮ್ಮ ಮುಖದ ಮೇಲೆ ಇರೋ ಗಾಬರಿ ನೋಡಿದ್ರೆ ನನಗೆ ಯಾಕೋ ಭಯ ಆಗ್ತಾ ಇದೆ ಏನು ವಿಷಯ ಹೇಳಿ ಏನು ಇಲ್ಲ ಅಂತ ಹೇಳಿದ್ನಲ್ಲ ಯಾಕೆ ಇಷ್ಟೊಂದು ಪ್ರಶ್ನೆ ಮಾಡ್ತೀಯಾ ಹೇಳ್ತಾ ಇದ್ರೆ ನನ್ನ ಮೇಲೆ ಆಣೆ ಚಂದನ್ಲಾಲ್ ಹತ್ರ ಹೋಗ್ತಿದ್ದೀನಿ ಕಣೆ ಜಮೀನ್ ಪತ್ರ ಅಡ ಇಟ್ಟು ಒಂದಷ್ಟು ದುಡ್ಡು ತಗೊಂಡ್ ಬರ್ತೀನಿ ಜಮೀನ್ ಅಡ ಇಡ್ತಾ ಇದ್ದೀರಾ ನಿಮ್ಗೆ ಹುಚ್ಚು ಹಿಡ್ದಿದ್ಯಾ ಈ ಭೂಮಿ ನಮ್ಮ ತಾಯಿ ಇದರಿಂದ ನಮ್ಮ ಸಂಸಾರ ನಡೀತಾ ಇದೆ ಭಾಗ್ಯ ಇಡಬೇಕಾಗುತ್ತೆ ಕಣೆ ನಮ್ಮ ಮಗಳು ಅತ್ತೆ ಮನೆಯಲ್ಲಿ ಚೆನ್ನಾಗಿರಬೇಕು ಹಾಗೆ ಸುಗುಣಂಗೆ ಬಂಗಾರದ ಬಳೆ ಮಾಡಿಸಬೇಕು ಅದಕ್ಕೆ ದುಡ್ಡು ಬೇಕಾಗುತ್ತೆ ಖಾಲಿ ಕೈಯಲ್ಲಿ ಕಾರ್ಯಕ್ರಮಕ್ಕೆ ಹೋಗೋಕೆ ಆಗೋದಿಲ್ಲ ಅಲ್ವಾ ಎಲ್ಲರಿಗೂ ಒಂದೊಂದು ಜೊತೆ ಬಟ್ಟೆನಾದರೂ ತಗೊಂಡು ಹೋಗಬೇಕು ಹಾಗೆ ಗೌರಿ ಮದುವೆಗೆ ವರದಕ್ಷಿಣೆಯಾಗಿ ನಾವು ಕೊಡಬೇಕಾಗಿದ್ದ ಹಣ ಅಂತ ಒಂದಷ್ಟು ದುಡ್ಡನ್ನ ಅವ್ರ ಕೈಯಲ್ಲಿ ಇಟ್ಟು ಬರಬೇಕಾಗುತ್ತೆ ಭಾಗ್ಯ ಮೊನ್ನೆ ಗೌರಿ ಫೋನ್ ಮಾಡಿ ಹೇಳಿದ ಮಾತನ್ನ ಮರೆತು ಬಿಟ್ಟಿಯಾ ಸರಿ ರೀ ಹಾಗಂತ ನಮ್ಮ ಕೈಯಲ್ಲಿ ಏನು ಇಲ್ಲದೆ ಇರುವಾಗ ಇರೋದನ್ನ ಮಾರಬೇಕಾಗುತ್ತೆ ಅಯ್ಯೋ ಹೇ ಮನೆಯಲ್ಲಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಆಮೇಲೆ ನಮ್ಮ ಹೊಟ್ಟೆಗೆ ಏನು ಮಾಡೋದು ನಾವು ಮಣ್ಣು ತಿಂದ್ರೂ ಪರವಾಗಿಲ್ಲ ನಮ್ಮ ಮರ್ಯಾದೆ ಉಳಿಯೋದು ಮುಖ್ಯ ಭಾಗ್ಯ ನಾನಂತೂ ಇದನ್ನ ಕೊಡೋದಿಲ್ಲ ನೀವು ಏನು ಬೇಕಾದರೂ ಮಾಡಿ ಏನು ಮಾಡ್ಲಿ ಈ ಸಲ ಮಳೆ ಬೇರೆ ಬರಲಿಲ್ಲ ಬೆಳೆ ಬೇರೆ ಸರಿಯಾಗಿ ಆಗಲಿಲ್ಲ ಆಗಿದ್ದಿದ್ರೆ ಕೈಯಲ್ಲಿ ಒಂದಿಷ್ಟು ದುಡ್ಡಾದರೂ ಇರೋದು ಹೋಗಿ ಎಲ್ಲಾದರೂ ಸಾಲ ಕೇಳ್ರಿ ಯಾರು ಕೊಡ್ತಾರೆ ಸಾಲ ಇನ್ನು ಗೌರಿ ಮದುವೆ ಮಾಡಿದ ಸಾಲನೇ ತೀರಿಲ್ಲ ಹೋಗಿ ನನ್ನ ಒಡವೆ ಅಡಾಯಿರಿ ಈ ಪತ್ರ ಮಾತ್ರ ಬೇಡ ನಿನ್ನ ಒಡವೆನಾದರೂ ಎಲ್ಲಿದೆ ಬಾ ಎಲ್ಲ ಕರಗಿಸಿ ಗೌರಿ ಮೈ ಮೇಲೆ ಹಾಕಿ ಕಳಿಸಿದ್ವಿ ಅಲ್ವಾ ಉಳಿದಿರೋದು ನಿಮ್ಮ ತಾಳಿ ಅಷ್ಟೇ ನಾನೆಲ್ಲ ಯೋಚನೆ ಮಾಡಾಯ್ತು ಭಾಗ್ಯ ಕೊಡು ಇದನ್ನ ಬಿಟ್ರೆ ನಮಗೆ ಬೇರೆ ದಾರಿ ಇಲ್ಲ 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 ಭಾಗ್ಯ ಇದು ನಿಮ್ಮ ತಾತ ನಿಮ್ಮ ಅಪ್ಪನ ಕಾಲದ ಭೂಮಿ ಏನ್ ಮಾಡಕ್ಕಾಗುತ್ತೆ ನಾನು ಹೆಣ್ಣು ಹೆತ್ತಿರೋನ್ ಕಣೆ ಆ ಹೆಣ್ಣು ಜೀವ ಚೆನ್ನಾಗಿರ್ಲಿ ಅಂತ ಇರೋ ಜಮೀನ ಗಿರ್ವಿ ಇಡ್ತಿರೋ ಮೊದಲನೇ ತಂದೆ ಅಲ್ವಲ್ಲ ನಾನು ಬರ್ತೀನಿ ಭಾಗ್ಯ ದಯವಿಟ್ಟು ನನ್ನ ಮಾತು ಕೇಳ್ರಿ ಜಮೀನ್ ಅಡ ಇಡಬೇಡ್ರಿ ನನ್ನ ಮಾತು ಕೇಳಿ ಒಂದು
ಮಾಡಿಲ್ಲ ಸಾಲದ ಕತ್ತಿ ತನೆ ಮೇಲೆ ತೂಕ್ತಾನೆ ಇದೆ ಗೌರಿ ಹಿಂದೆನೆ ಸಂತೋಷನು ಹೊರಟೋಯ್ತು ಈಗ ಈಗ ನಮ್ಮ ನಮ್ಮ ಮನೆ ಕಾಪಾಡ್ತಿದ್ ಭೂಮಿ ತಾಯಿನೂ ಹೋಗ್ಬೇಕಾ ಸಂಪ್ರದಾಯಕ್ಕೆ ಸಂತೋಷ ಹಾಳಾಗ್ಬೇಕಾ ಯಾಕಪ್ಪ ಇಂಥ ಪರೀಕ್ಷೆ ನಮಗೆ ಇನ್ನು ನಮ್ಮಿಂದ ನಮ್ಮಿಂದ ಇನ್ನು ಏನೇನು ಕಿತ್ಕೋಬೇಕು ಅಂತಿದ್ಯ ನೀನು ಏನು ಅಮ್ಮ ಸುಗುಣನ ಗಂಡನ ಮನೆ ಕಳಿಸೋ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕರೆದಾಯಿತು ಅದೇ ಕೆಳೂ ಕಡೆ ನೀನು ಅಣ್ಣ ಹೋಗಿ ಕರೆದು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೋಗಣ ಬಿಡಪ್ಪ ಅದಕ್ಕೇನಂತೆ ಎಲ್ಲರೂ ಸೇರಿದ್ರೆ ತಾನೇ ಸಂತೋಷ ಹಾಗೆ ಯಾರಿಗೂ ಮರಿಬೇಡಿ ಎಲ್ಲರಿಗೂ ಬರೋದಕ್ಕೆ ಹೇಳಿ ಆ ಅಮ್ಮ ನಾನು ಮಧುರಾ ದೇವಗಿರಿಗೆ ಹೋಗಿ ನಮ್ಮ ಬೀಗರನ್ನ ಕರೆಯೋಣ ಅಂತ ಇದೀನಿ ನಮ್ಮೂರ್ಗೆ ಮಾವ ನಾನು ಬರ್ತೀನಿ ಅಪ್ಪ ನಾನು ಬರ್ತೀನಿ ಅಯ್ಯ ನಾವು ಹೋಗಿ ಕರಿಯೋದು ಏನು ಬೇಕಾಗಿಲ್ಲ ಪೂರ್ಣ ಹೇಗೋ ವಿಷಯ ಗೊತ್ತು ತಾನೆ ಬರ್ತಾರೆ ಬಿಡು ಅವರು ಇದೇ ಮನೆಯವ್ರು ತಾನೆ ನಾವು ಹೋಗಿ ಕರೀದೇ ಇದ್ರೆ ಮರ್ಯಾದೆ ಏನು ಬಿದ್ದೋಗುತ್ತಾ ಮನೆಯಲ್ಲಿ ರಾಶಿ ಕೆಲಸ ಬಿದ್ದಿದೆ ಮೊದಲು ಹೋಗಿ ಅದನ್ನ ನೋಡ್ರಿ ಅಲ್ಲಮ್ಮ ಅವರು ನನ್ನ ಬೀಗರು ಹೋಗಿ ಕರೆದು ಬರೋದು ನಮ್ಮ ಮರ್ಯಾದೆ ನೋಡ ನೀನು ಅವರನ್ನ ನಿನ್ನವರು ಅನ್ಕೊಂಡಿದ್ಯಾ ಆದ್ರೆ ಅವರು ನಿನ್ನವರು ಅಂತ ಅನ್ಕೊಂಡಿಲ್ಲ ಅನ್ಕೊಂಡಿದ್ರೆ ಇಷ್ಟೊತ್ತಿಗೆ ಬಂದು ಈ ಸಮಾರಂಭಕ್ಕೆ ನಾವು ಸ್ವಲ್ಪ ಕೆಲಸ ಕಾರ್ಯಗಳು ಮಾಡ್ತೀವಿ ಅಂತ ಹೇಳಿರೋರು ಯಾಕೆ ಬರಲಿಲ್ಲ ಹೋಗ್ಲಿ ಬಿಡಮ್ಮ ಈಗ ಯಾಕೆ ಆ ಮಾತು ಪೂರ್ಣ ಯಾರ ಕೈಯಲ್ಲಾದರೂ ಹೇಳಿ ಕಳಿಸಿದ್ರಾಯ್ತು ಇಲ್ಲಾಂದ್ರೆ ಫೋನ್ ಮಾಡಿದ್ರಾಯ್ತು ಹಾಗೆಲ್ಲ ಮಾಡಕ್ಕೆ ಆಗೋದಿಲ್ಲ ಅಣ್ಣ ನಾಳೆ ಅಕಸ್ಮಾತ್ ಸುಗುಣ ಅತ್ತೆ ಮಾವನು ನಮ್ಮ ಜೊತೆ ಇದೇ ರೀತಿ ನಡ್ಕೊಂಡ್ರೆ ನಮ್ಗೆ ಎಷ್ಟು ನೋವಾಗುತ್ತೆ ಇಲ್ಲ ಅವರು ಆ ರೀತಿ ನಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ನಮ್ಮ ಸುಗುಣನ ಗಂಡನ ಮನೆಗೆ ಒಬ್ಬಳನ್ನೇ ಕಳಿಸ್ಕೊಡ್ತಾ ಇಲ್ಲ ಅವಳ ಜೊತೆಗೆ ವರದಕ್ಷಿಣೆ ಅನ್ನೋ ರೂಪದಲ್ಲಿ ಲಕ್ಷಾಂತರ ರೂಪಾಯಿ ಅವ್ರ ಮನೆ ಸೇರ್ತಾ ಇದೆ ಆ ಅದು ಅವ್ರ ಬಾಯಿ ಮುಚ್ಚುತ್ತೆ ನಮಗೆ ಮರ್ಯಾದೆ ಕೊಡಿಸುತ್ತೆ ಆದ್ರೆ ನಿನ್ನ ಸೊಸೆ ಈ ಮನೆಗೆ ಬರುವಾಗ ಏನ್ ತಂದ್ಲಪ್ಪ ನೋಡು ಪೂರ್ಣ ಬರೋದು ಎಷ್ಟು ಮುಖ್ಯನೋ ಹಾಗೆ ತರೋದು ಅಷ್ಟೇ ಮುಖ್ಯ ಯಾಕೆ ಅಂದ್ರೆ ಜಗತ್ತಿನ ಕಣ್ಣಿಗೆ ಬೀಳೋದು ತರೋದು ಮಾತ್ರ ಅದ್ರ ಮೂಲಕ ನಮ್ಮ ಮರ್ಯಾದೆ ಎದ್ದು ನಿಲ್ಲುತ್ತೆ ಕಣೋ ನಿನಗೆ ಯಾವಾಗ ಬುದ್ಧಿ ಬರುತ್ತೋ ಆ ದೇವ್ರಿಗೆ ಗೊತ್ತಪ್ಪ ಅಯ್ಯ ಭಾಗ್ಯ ಊಟ ಮಾಡ ನನಗೆ ಬೇಡ ನೋಡು ಬೆಳಗ್ಗೆಯಿಂದ ನೀನೇನು ತಿಂದಿಲ್ಲ ಎಷ್ಟೇ ಕೋಪ ಬಂದರೂ ಅದನ್ನ ತಿನ್ನೋ ಅನ್ನದ ಮೇಲೆ ತೋರಿಸ್ಕೋಬಾರ್ದು ಅಲ್ವಾ
ವಿಷಯ ಅರ್ಥ ಮಾಡ್ಕೋ ಭಾಗ್ಯ. ನಾನು ಜಮೀನನ್ನ ಗಿರ್ವಿ ಇಟ್ಟಿದ್ದೀನಿ, ಮಾರಿಲ್ಲ. ನಾಳೆ ಒಳ್ಳೆ ಟೈಮ್ ಬಂದಾಗ ನಾಲ್ಕು ಕಾಸು ಜಾಸ್ತಿ ಕೊಟ್ಟು ಅದನ್ನ ಬಿಡಿಸ್ಕೋತೀವಿ ಅಷ್ಟೇ. ನೀನೇನು ಯೋಚನೆ ಮಾಡಬೇಡ. ಅಲ್ವೇ ಭಾಗ್ಯ, ಜಮೀನು ಹೋಗುತ್ತೆ ಅಂದ್ರೆ ನನಗೆ ದುಃಖ ಆಗಲ್ವಾ? ಅದ್ರ ಮೇಲೆ ನನಗೆ ಗೊತ್ತಿಲ್ವಾ? ಸುಮ್ ಸುಮ್ಮನೆ ಜಮೀನನ್ನ ಅಡ ಇಡಕ್ಕೆ ನಂಗೇನು ಹುಚ್ಚ? ನಿಮ್ಮಪ್ಪ ಗೇಮೆ ಬಿಟ್ಮೇಲೆ ಆ ಭೂಮಿ ಬರಡಾಗಿತ್ತು, ಮತ್ತೆ ಅದರಲ್ಲಿ ಫಲ ಬರ್ಸೋದಿಕ್ಕೆ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ನನಗೆ ಗೊತ್ತು. ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಈಗ ಅಡ ಇಡೋದಕ್ಕ ಹೇಳ್ರಿ. ಗಿರವಿ ಇಟ್ಟ ಜಮೀನು ಎಷ್ಟು ಜನಕ್ಕೆ ವಾಪಸ್ ಬಂದಿದೆ? ಎಷ್ಟು ಜನ ಅದನ್ನ ವಾಪಸ್ ತಗೊಳಕಾಗಿದೆ ಹೇಳ್ರಿ. ನೋಡಿ ಭಾಗ್ಯ, ಬಡವರು ಯಾವಾಗ್ಲೂ ಒಂದ್ ಹೊತ್ತಿನ ಊಟಕ್ಕೆ ಯೋಚನೆ ಮಾಡ್ಬೇಕೆ ಹೊರತು ನಾಳಿನ ಊಟಕ್ಕೆ. ನಾಳೆ ದೇವ್ರು ನೋಡ್ಕೋತಾನೆ ಬಿಡು. ಹೋಯ್ತು ಅಂತ ಅಳೋರು ಶ್ರೀಮಂತರು ಕಣೆ, ಆಯ್ತು ಅಂತ ಖುಷಿ ಪಡೋರು ನಾವು. ಎಷ್ಟು ಅಂತ ಸಮಾಧಾನ ಮಾಡ್ತಿರ್ರಿ? ಗೌರಿ ಅತ್ತೆ ಮನೆಗೆ ಹೋಗಿದ್ದಕ್ಕಿಂತ ಇದ್ರ ದುಃಖನೇ ಜಾಸ್ತಿ ನನಗೆ. ನಿನಗೆ ನಿನ್ನ ಮಗಳು ಮುಖ್ಯ ಅಲ್ವಾ? ನೋಡ್ರಿ, ಪ್ರತಿಯೊಂದು ಹೆಂಡತಿಗೂ ತನ್ನ ಗಂಡನೇ ಮುಖ್ಯ, ಆಮೇಲೆ ಮಕ್ಕಳು. ನಿನ್ನ ನೋವು ನನಗೆ ಅರ್ಥ ಆಗುತ್ತೆ ಕಣೆ, ಆದ್ರೆ ಇದು ಅನಿವಾರ್ಯ. ಬಿಡು, ಆಗಿದ್ದಾಯ್ತು, ಊಟ ಮಾಡು. ಸರಿ ಕಣೆ, ಏನು ತಿನ್ಬೇಡ, ಉಪವಾಸ ಬಿದ್ಕೋ. ನಾನು ಏನು ತಿನ್ನಲ್ಲ. ದೊಡ್ಡವರ ಸಿಟ್ಟು ಸ್ವಾಭಿಮಾನ ಜಗಳಕ್ಕೆ ಬಲಿಯಾಗೋದು ಮಕ್ಕಳ ಮುಗ್ಧತೆ ಬಾಲ್ಯ